ನಾನು ಈ ಹಿಂದೆ ಆಪ್ಷನ್ ಬಯರ್ ವರ್ಸಸ್ ಆಪ್ಷನ್ ಸೆಲ್ಲರ್ ಏನು ಅಂತ ಒಂದು ವಿಡಿಯೋನ ಮಾಡಿದೆ ಅದರಲ್ಲಿ ಆಪ್ಷನ್ ಬಯರ್ ಗೆ ಹೆಲ್ಪ್ಫುಲ್ ಆಗುವಂತ ಮಾರ್ಕೆಟ್ ಕಂಡೀಷನ್ ಯಾವುದು ಅದೇ ರೀತಿ ಆಪ್ಷನ್ ಸೆಲ್ಲರ್ ಗೆ ಹೆಲ್ಪ್ಫುಲ್ ಆಗುವಂತ ಮಾರ್ಕೆಟ್ ಕಂಡೀಷನ್ ಯಾವುದು ಅಂತ ತಿಳಿಸಿದೆ ಅದರಲ್ಲಿ ಆಪ್ಷನ್ ಬಯರ್ ಯಾವಾಗೆಲ್ಲ ತನ್ನ ಹಣವನ್ನ ಕಳ್ಕೊಳ್ತಾನೆ ಅನ್ನೋದರ ಬಗ್ಗೆ ಕೂಡ ತಿಳಿಸಿದೆ ಇದಲ್ಲದೆ ಇನ್ನೊಂದು ಬಿಗ್ಗೆಸ್ಟ್ ರೀಸನ್ ಕೂಡ ಇದೆ ಆಪ್ಷನ್ ಬಯರ್ ಲಾಸ್ ಅನ್ನು ಮಾಡ್ಕೊಳ್ಳಕ್ಕೆ ಆ ರೀಸನ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹಲೋ ಅಂಡ್ ವೆಲ್ಕಮ್ ಟು ದಿ ಚಾನೆಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನೆಲ್ ಗೆ ಹೊಸರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಗೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು ಈ ಎಲ್ಲಾ ಮಾಹಿತಿ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಆಪ್ಷನ್ ಬಯರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಮಾಡಬೇಕು ಅಂತಿದ್ರೆ ಅವನ ಡೈರೆಕ್ಷನ್ ಕರೆಕ್ಟ್ ಆಗಿರಬೇಕಾಗುತ್ತೆ ಅವನು ಯಾವ ಡೈರೆಕ್ಷನ್ ಅಲ್ಲಿ ಪ್ರಿಡಿಕ್ಟ್ ಮಾಡ್ತಾನೆ ಅದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗಬೇಕಾಗುತ್ತೆ ಅದೇ ರೀತಿ ಅವನ ಡೈರೆಕ್ಷನ್ ಮಾತ್ರ ಕರೆಕ್ಟ್ ಆಗಿದ್ರೆ ಸಾಕಾಗಲ್ಲ ಅಲ್ಲಿ ಅವನಿಗೆ ಒಂದು ಮೊಮೆಂಟಮ್ ಕೂಡ ಸಿಗಬೇಕಾಗುತ್ತೆ ಇನ್ ಕೇಸ್ ಅವನು ಇಂಟ್ರಾಡೇ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ 100% ಇಲ್ಲಿ ಗೇಮ್ ಇರುವಂತದ್ದು ಮೊಮೆಂಟಮ್ ಸೋ ಅವನು ಬೈ ಮಾಡಿದ ತಕ್ಷಣ ಅವನಿಗೆ ಒಂದು ಮೊಮೆಂಟಮ್ ಮೂವ್ ಅಲ್ಲಿ ಸಿಗಬೇಕಾಗುತ್ತೆ ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ಅವನು ಲಾಸ್ ಅನ್ನು ಮಾಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುತ್ತೆ ಇದಲ್ಲದೆ ಇನ್ನೊಂದು ಬಿಗ್ಗೆಸ್ಟ್ ರೀಸನ್ ಇರುವಂತದ್ದು ಆಪ್ಷನ್ ಬಯರ್ ತನ್ನ ಹಣವನ್ನ ಕಳ್ಕೊಳ್ಳಿಕ್ಕೆ ಅಥವಾ ಲಾಸ್ ಅನ್ನು ಮಾಡ್ಕೊಳ್ಳಿಕ್ಕೆ ಇರುವಂತ ಬಿಗ್ಗೆಸ್ಟ್ ರೀಸನ್ ಅವನು ಮಾರ್ಕೆಟ್ ಅನ್ನು ಅಪ್ರೋಚ್ ಮಾಡುವಂತ ರೀತಿ ಅವನ ಸೈಕಾಲಜಿ ಅಂತ ಹೇಳಬಹುದು ಆಪ್ಷನ್ ಸೆಲ್ಲರ್ ಗೆ ಕಂಪೇರ್ ಮಾಡಿದಾಗ ಆಪ್ಷನ್ ಬಯರ್ ನ ಸೈಕಾಲಜಿ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ ಯಾರು ಲಾಸ್ ಅನ್ನು ಮಾಡ್ಕೊಳ್ಳುವಂತ ಆಪ್ಷನ್ ಬಯರ್ ಇದ್ದಾನೆ ಅಥವಾ ಯಾರು ಬಿಗಿನರ್ ಆಪ್ಷನ್ ಬಯರ್ ಇದ್ದಾನೆ ಅವನ ಸೈಕಾಲಜಿ ಮಾರ್ಕೆಟ್ ಅನ್ನು ಅಪ್ರೋಚ್ ಮಾಡುವಂತದ್ದು ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ ಆಪ್ಷನ್ ಸೆಲ್ಲರ್ ಗೆ ಕಂಪೇರ್ ಮಾಡಿದಾಗ ಸೋ ಹಾಗಾಗಿ ಬಿಗ್ಗೆಸ್ಟ್ ಲಾಸ್ ಈ ರಾಂಗ್ ಅಪ್ರೋಚ್ ಇಂದ ಅವನು ಮಾಡ್ಕೊಳ್ತಾನೆ ಆಪ್ಷನ್ ಬಯರ್ ಈ ರೀತಿ ಮಾರ್ಕೆಟ್ ಅನ್ನು ಅಪ್ರೋಚ್ ಮಾಡಲಿಕ್ಕೆ ಇರುವಂತ ರೀಸನ್ ಯಾವುದು ಕೇಳಿದ್ರೆ ಒಂದು ಅವನ ರಿಸ್ಕ್ ಅದೇ ರೀತಿ ನೆಕ್ಸ್ಟ್ ಕ್ಯಾಪಿಟಲ್ ಎಸ್ ಆಪ್ಷನ್ ಬಯರ್ನ ರಿಸ್ಕ್ ಅನ್ನು ನಾವು ನೋಡಿದ್ರೆ ಇಲ್ಲಿ ಲಿಮಿಟೆಡ್ ರಿಸ್ಕ್ ಅಂತ ಇರುತ್ತೆ ಅದೇ ರೀತಿ ಆಪ್ಷನ್ ಬೈಯಿಂಗ್ ಗೆ ಬೇಕಾಗುವಂತ ಕ್ಯಾಪಿಟಲ್ ಲಿಮಿಟೆಡ್ ಕ್ಯಾಪಿಟಲ್ ಅಥವಾ ಸ್ಮಾಲ್ ಕ್ಯಾಪಿಟಲ್ ಸಾಕಾಗುತ್ತೆ ಅದೇ ರೀತಿ ನಾವು ಆಪ್ಷನ್ ಸೆಲ್ಲರ್ ಅನ್ನು ನೋಡಿದ್ರೆ ಅವನ ರಿಸ್ಕ್ ಥಿಯರಿಟಿಕಲಿ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ ಅದೇ ರೀತಿ ಅವನಿಗೆ ಬಿಗ್ ಕ್ಯಾಪಿಟಲ್ ಕೂಡ ಬೇಕಾಗುತ್ತೆ ಸೋ ಈ ಒಂದು ಡಿಫರೆನ್ಸ್ ಇಂದ ಆಪ್ಷನ್ ಬೈಯರ್ ಮತ್ತೆ ಆಪ್ಷನ್ ಸೆಲ್ಲರ್ ಮಾರ್ಕೆಟ್ ಅನ್ನು ಅಪ್ರೋಚ್ ಮಾಡುವಂತ ರೀತಿ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ ಹೇಗೆ ಅಂತ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ನಾವು ನಿಫ್ಟಿ ಎಕ್ಸಾಂಪಲ್ ಅನ್ನು ತಗೊಂಡು ನೋಡೋದಾದ್ರೆ ನಾನು ಆಗ್ಲೇ ಹೇಳಿದೆ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಕಡಿಮೆ ಕ್ಯಾಪಿಟಲ್ ಸಾಕು ಅಂತ ಕರೆಂಟ್ಲಿ ನಿಫ್ಟಿಯ ಲಾಟ್ ಸೈಜ್ 50 ಇದೆ ಸೊ ಯಾವುದನ್ನು 200 ರುಪೀಸ್ ನ ಆಪ್ಷನ್ ಅನ್ನು ನೀವು ಬೈ ಮಾಡ್ತೀರಿ ಅಂತ ಆದ್ರೆ 200 × 50 10,000 ರುಪೀಸ್ ಸೊ ನಿಮಗೆ 10,000 ರುಪೀಸ್ ಇದ್ರೆ ನೀವು ಒಂದು ಆಪ್ಷನ್ ಅನ್ನು ಬೈ ಮಾಡಬಹುದು 10,000 ಬೇಕೆ ಅಂತಿಲ್ಲ ಇದಕ್ಕಿಂತ ಕಡಿಮೆ ಅಮೌಂಟ್ ಇಂದನು ಕೂಡ ನೀವು ಆಪ್ಷನ್ ಅನ್ನು ಬೈ ಮಾಡಬಹುದು ಬಟ್ ನೀವು ಆಪ್ಷನ್ ಅನ್ನು ಸೆಲ್ ಮಾಡಬೇಕು ಅಂತೇಳಿ ನಾವು ನಿಫ್ಟಿ ಎಕ್ಸಾಂಪಲ್ ಅನ್ನೇ ತಗೊಳ್ದಾರೆ ನೀವೊಂದು ಆಪ್ಷನ್ ಅನ್ನು ಸೆಲ್ ಮಾಡಬೇಕು ಅಂತೇಳಿ ಮಿನಿಮಮ್ ಕರೆಂಟ್ಲಿ 1,25,000 ಟು 1,30,000 ವರೆಗೂ ಮಾರ್ಜಿನ್ ಬೇಕಾಗುತ್ತೆ ಒಂದು ಲಾಟ್ ಆಪ್ಷನ್ ಅನ್ನು ಸೆಲ್ ಮಾಡಬೇಕು ಅಂತಿದೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಒಂದು ಲಾಟ್ ಆಪ್ಷನ್ ಅನ್ನು ಸೆಲ್ ಮಾಡಲಿಕ್ಕೆ ಅದೇ ರೀತಿ ಒಂದು ಲಾಟ್ ಆಪ್ಷನ್ ಅನ್ನು ಬೈ ಮಾಡಲಿಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇದು ಹೇಗೆ ಆಪ್ಷನ್ ಬೈಯರ್ನ ಸೈಕಾಲಜಿನ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಸೊ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ ಸೊ ನಿಫ್ಟಿಯ ಟ್ರೇಡ್ ಅನ್ನು ಮಾಡ್ತಾ ಇದೀವಿ ಕ್ಯಾಪಿಟಲ್ 1.5 ಲ್ಯಾಕ್ ಇದೆ ಆಪ್ಷನ್ ಬೈಯರ್ ಹತ್ರನು ಅದೇ ರೀತಿ ಆಪ್ಷನ್ ಸೆಲ್ಲರ್ ಹತ್ರನು ಕ್ಯಾಪಿಟಲ್ 1.5 ಲ್ಯಾಕ್ ಇದೆ ಅಂತ ಇಟ್ಕೊಳ್ಳಿ ಅನಂತರ ಕ್ಯಾಪಿಟಲ್ 1.5 ಲ್ಯಾಕ್ ಇದೆ 100 ರುಪೀಸ್ನ ಒಂದು ಲಾಟ್ ಅನ್ನು ಅವನು ಬೈ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ 5,000 ರುಪೀಸ್ ಸಾಕಾಗುತ್ತೆ ಯಾಕಂತೇಳಿ ನಿಫ್ಟಿಯ ಲಾಟ್ ಸೈಜ್ ಕರೆಂಟ್ ಲಾಟ್ ಸೈಜ್ 50 ಇದೆ 50 × 100 5,000 ರುಪೀಸ್ ಬೇಕಾಗುತ್ತೆ ಬಟ್ ಅವನು ಕೇವಲ ಒಂದು ಲಾಟ್ ಅನ್ನು ಬೈ ಮಾಡಲ್ಲ ಯಾಕೆ ಕೇಳಿದ್ರೆ ಅವನತ್ರ ಕ್ಯಾಪಿಟಲ್ ಸ್ವಲ್ಪ ಜಾಸ್ತಿ ಇದೆ ಅದೇ ರೀತಿ ಇನ್ ಕೇಸ್ ಅವನ ಡೈರೆಕ್ಷನ್ ಅಲ್ಲಿ ಆ ಟ್ರೇಡ್ ಮೂವ್ ಆಯಿತು ಅಂತೇಳಿ ಅವನು ಹ್ಯೂಜ್ ಪ್ರಾಫಿಟ್ ಅನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ ಅವನೇನು ಥಿಂಕ್ ಮಾಡ್ತಾನೆ 100 ರುಪೀಸ್ನ ಈ ಆಪ್ಷನ್ 200 ಹೋಯ್ತು ಅಂತೇಳಿದ್ರೆ ನಾನು 5,000 ರುಪೀಸ್ ಇನ್ವೆಸ್ಟ್ ಮಾಡ್ತೀನಿ ನನಗೆ 5,000 ರುಪೀಸ್ ಪ್ರಾಫಿಟ್ ಆಗುತ್ತೆ ಸೊ ಇಲ್ಲಿ ನನ್ನ ಮ್ಯಾಕ್ಸಿಮಮ್ ಲಾಸ್ ಇರುವಂಥದ್ದು ಅಟ್ ಎನಿ ಕಾಸ್ಟ್ ನಾನು ಕಳ್ಕೊಳ್ಳುವಂಥದ್ದು ಕೇವಲ 5,000 ರುಪೀಸ್ ಮಾತ್ರ ಅಂತ ಅವನ ಮೈಂಡಲ್ಲಿ ಬರುತ್ತೆ ಅವನ ಮ್ಯಾಕ್ಸಿಮಮ್ ಲಾಸ್ ಇಲ್ಲಿ ಲಿಮಿಟೆಡ್ ಅಂತ ಅವನು ತಿಳ್ಕೊಂಡಿರ್ತಾನೆ ಆ ರೀಸನಿಂದ ಅವನು ಬಿಗರ್ ಪೊಸಿಷನ್ ಸೈಜ್ಗೆ ಹೋಗ್ತಾನೆ ಅವನು ಕೇವಲ ಒಂದು ಲಾಟನ್ನು ಬೈ ಮಾಡೋದಿಲ್ಲ ಯಾಕಂತೇಳಿದ್ರೆ ಅವನಿಗೆ ಇಲ್ಲಿ ಲಾಸ್ ತುಂಬ ಲಿಮಿಟೆಡ್ ಆಗಿ ತೋರುತ್ತೆ ಲಾಸ್ ಚಿಕ್ಕದಾಗಿ ತೋರುತ್ತೆ ಸೊ ಇನ್ ಕೇಸ್ ಪ್ರಾಫಿಟ್ ಆಗ್ತಾ ಹೋದಾಗ ನನಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯನ್ನು ಬೈ ಮಾಡಿದಾಗ ಪ್ರಾಫಿಟ್ ಆದರೆ ನನಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅಂತ ಬೈ ಮಾಡ್ತಾನೆ ಈ ಕೇಸಲ್ಲಿ ಅವನು 2 ಲಾಟನ್ನು ಬೈ ಮಾಡಿದೆ ಅಂತ ಇಟ್ಕೊಳ್ಳಿ ಅವನಿಗೆ 10,000 ರುಪೀಸ್ ಬೇಕಾಗುತ್ತೆ ಅವನೇನು ಥಿಂಕ್ ಮಾಡ್ತಾನೆ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ನನ್ನ ಮ್ಯಾಕ್ಸಿಮಮ್ ಲಾಸ್ ಇರುವಂಥದ್ದು 10,000 ಬಟ್ 10,000 ಕೂಡ ಲಾಸ್ ಆಗಲ್ಲ ಎಕ್ಸ್ಪೈರಿಗೆ ಇನ್ನೊಂದು 4-5 ದಿನ ಇದೆ ಅಥವಾ 1 ವೀಕ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಆ ಆಪ್ಷನ್ 0 ಆಗಲ್ಲ ನನ್ನ ಅಗೇನೆಸ್ಟ್ ಮಾರ್ಕೆಟ್ ಮೂವ್ ಆಯಿತು ಅಂತ ಹೇಳಿದ್ರು ಮ್ಯಾಕ್ಸಿಮಮ್ ನಾನು ಕಳ್ಕೊಳ್ಳೋಂಥದ್ದು ಇನ್ನು 1-2 ದಿನದಲ್ಲಿ 6-7,000 ಕಳ್ಕೊಳ್ತೀನಿ ಇನ್ ಕೇಸ್ ನನ್ನ ಡೈರೆಕ್ಷನಲ್ಲಿ ಈ ಆಪ್ಷನ್ ಮೂವ್ ಆಯಿತು ಅಂತ ಹೇಳಿದ್ರೆ ನನಗೆ ಇಲ್ಲಿ ಹ್ಯೂಜ್ ಪ್ರಾಫಿಟ್ ಆಗುತ್ತೆ ಇನ್ ಕೇಸ್ ಡಬಲ್ ಆಯಿತು ಅಂತ ಹೇಳಿದ್ರೆ ನಾನು 10,000 ಅನ್ನು 100% ಅರ್ನ್ ಮಾಡ್ತೀನಿ ಅಂತ ತಿಳ್ಕೊಂಡು ಸ್ವಲ್ಪ ಬಿಗರ್
ಪೊಸಿಷನ್ ಸೈಜಿಂಗ್ ಅನ್ನು ಮಾಡ್ತಾನೆ, ಜಾಸ್ತಿ ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತಾನೆ. ಸೊ ಅವನು ಥಿಂಕ್ ಮಾಡುವಂಥದ್ದು ರಿಸ್ಕ್ನ ಬಗ್ಗೆ ಅಲ್ಲ, ರಿವಾರ್ಡ್ನ ಬಗ್ಗೆ ಥಿಂಕ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಆಪ್ಷನ್ ಬೈಯಿಂಗ್ನ ನೇಚರನ್ನು ನಾವು ನೋಡಿದಾಗ ಇಲ್ಲಿ ಲಿಮಿಟೆಡ್ ರಿಸ್ಕ್ ಅಂತ ಇರುತ್ತೆ. ಬಟ್ ಈ ಲಿಮಿಟೆಡ್ ರಿಸ್ಕ್ ಎಷ್ಟು ಅಂತ ಕೇಳಿದ್ರೆ, ನಾವು ಎಷ್ಟು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಕೂಡ ರಿಸ್ಕ್ ಆಗುತ್ತೆ. ಅದನ್ನು ನಾವು ನೋಡಿದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕ್ಯಾಪಿಟಲನ್ನು ನಾವು ನೋಡಿದಾಗ ಅದು 100% ಕ್ಯಾಪಿಟಲ್ ಆಗುತ್ತೆ. ಇದರ ಬಗ್ಗೆ ಥಿಂಕ್ ಮಾಡಲ್ಲ. ಬಟ್ ನಮಗೆ ನಂಬರ್ ವೈಸ್ ಒಂದು ಲಿಮಿಟೆಡ್ ಆಗಿ ತೋರುತ್ತೆ ಅಥವಾ ಒಂದು ಸ್ಮಾಲ್ ಅಮೌಂಟ್ ಆಗಿ ತೋರುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಕಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಷ್ಟನ್ನೇ ಮಾತ್ರ ಕಳ್ಕೊಳ್ಳೋದು. ಇನ್ ಕೇಸ್ ನನ್ನ ಡೈರೆಕ್ಷನಲ್ಲಿ ಮಾರ್ಕೆಟ್ ಮೂವ್ ಆಯಿತು ಅಂತೇಳಿದ್ರೆ, ನಾನಿಲ್ಲಿ ಜಾಸ್ತಿ ಹಣವನ್ನು ಮಾಡ್ತೀನಿ ಅಂತ ಥಿಂಕಿಂಗನ್ನು ಇಟ್ಕೊಂಡು ಆಪ್ಷನ್ ಬೈಯರ್ ಹೆಚ್ಚು ಕ್ವಾಂಟಿಟಿಯನ್ನು ಬೈ ಮಾಡ್ತಾನೆ. ಬಟ್ ನಾವಿಲ್ಲಿ ಆಪ್ಷನ್ ಸೆಲ್ಲರ್ನ ಪಾಯಿಂಟ್ ಆಫ್ ವ್ಯೂ ಅನ್ನು ನೋಡಿದರೆ, ಇವನ ಹತ್ರ ಇರುವಂಥ ಕ್ಯಾಪಿಟಲ್ ಕರೆಂಟ್ಲಿ 1.5 lakh. ಸೊ ಮ್ಯಾಕ್ಸಿಮಮ್ ಅಂತ ಹೇಳಿ ಅವನು ಒಂದು ಲಾಟನ್ನು ಇಲ್ಲಿ ಟ್ರೇಡ್ ಮಾಡ್ಬೋದು, ಒಂದು ಲಾಟ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅವನು ಒನ್ ಸ್ಟ್ರೈಕ್ OTM ಆಪ್ಷನನ್ನು ಸೆಲ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ, 50 rupees ಆಪ್ಷನನ್ನು ಸೆಲ್ ಮಾಡ್ತಾನೆ. ಆಪ್ಷನನ್ನು ಸೆಲ್ ಮಾಡುವಾಗಲೇ ಅವನಿಗೆ ಗೊತ್ತಿರುತ್ತೆ, ಅಟ್ ಎನಿ ಬೆಸ್ಟ್ ಕೇಸ್ ಸಿನಾರಿಯೋ ನನಗೆ ಸಿಗುವಂಥದ್ದು ಮ್ಯಾಕ್ಸಿಮಮ್ 50 rupees ಅಂತ ಹೇಳಿದ್ರೆ 2500 rupees ಈ ಟ್ರೇಡಲ್ಲಿ ನನಗೆ ಸಿಗುತ್ತೆ. ಯಾಕಂತ ಹೇಳಿದ್ರೆ 50 rupees ಆಪ್ಷನ್ ಪ್ರೈಸ್ ಅದೇ ರೀತಿ 50 ಲಾಟ್ ಸೈಜ್ ಇರುವಂಥದ್ದು. ಬಟ್ ರಿಸ್ಕನ್ನು ನಾವು ನೋಡೋದಾದರೆ ಇಲ್ಲಿ ಥಿಯರಿಟಿಕಲಿ ಅನ್ಲಿಮಿಟೆಡ್ ರಿಸ್ಕ್ ಇದೆ. ಸೊ ಅವನಿಗೆ ಈ ಟ್ರೇಡಲ್ಲಿ ಬೆಸ್ಟ್ ಕೇಸ್ ಸಿನಾರಿಯೋದಲ್ಲಿ ಸಿಗುವಂಥದ್ದು 2500 rupees ಪ್ರಾಫಿಟ್. ಹಾಗಾದರೆ ಅವನಿಗೆ ಮೊದಲೇ ಗೊತ್ತಿರುತ್ತೆ ನನಗೆ ಸಿಗುವಂಥದ್ದು ಇಷ್ಟೇ ಪ್ರಾಫಿಟ್ ಅಂತ. ಹಾಗಾಗಿ ಅವನು ಎಷ್ಟು ಕಳ್ಕೊಳ್ಬೇಕಂತ ಮೊದಲೇ ಡಿಸೈಡ್ ಮಾಡಿರ್ತಾನೆ. ಒಂದು ಲಿಮಿಟ್ಗಿಂತ ಜಾಸ್ತಿ ಕಳ್ಕೊಳ್ಳಿಕ್ಕೆ ಅವನು ಇಷ್ಟಪಡೋದಿಲ್ಲ. ಯಾಕಂತೇಳಿದ್ರೆ ಅವನ ರಿವಾರ್ಡ್ ಎಷ್ಟು ಅಂತ ಅವನಿಗೆ ಗೊತ್ತಿರುತ್ತೆ. ಬಟ್ ಆಪ್ಷನ್ ಬೈಯರ್ಗೆ ಪ್ರಾಬ್ಲಮ್ ಆಗುವಂಥದ್ದು ಎಲ್ಲಿ ಕೇಳಿದರೆ, ಅವನು ಥಿಂಕ್ ಮಾಡಿದಾಗೆ ಅವನ ರಿವಾರ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನಿಗೆ ಎಷ್ಟು ಕೂಡ ಆಗ್ಬೋದು ಅಂತ ಅವನು ಥಿಂಕ್ ಮಾಡ್ತಾನೆ. ಬಟ್ ಪ್ರಾಕ್ಟಿಕಲಿ ಅಷ್ಟು ಆಗೋದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಥಿಂಕ್ ಮಾಡಿದಾಗ ನಮ್ಮ ರಿವಾರ್ಡಲ್ಲಿ ಅನ್ಲಿಮಿಟೆಡ್ ಆಗಿ ತೋರ್ತಾ ಹೋಗುತ್ತೆ ಆಪ್ಷನ್ ಬೈಯಿಂಗ್ ಟೈಮಲ್ಲಿ. ಅದು ನಮಗೆ ಎಕ್ಸೈಟ್ ಮಾಡುತ್ತೆ, ಆಗ ನಾವು ಹೆಚ್ಚು ಕ್ವಾಂಟಿಟಿಯನ್ನು ಬೈ ಮಾಡ್ತೀವಿ. ಬಟ್ ಆಪ್ಷನ್ ಸೆಲ್ಲರ್ ಕೇಸಲ್ಲಿ ಹಾಗಾಗೋದಿಲ್ಲ. ಅವನಿಗೆ ಮುಂಚೆನೇ ಗೊತ್ತಿರುತ್ತೆ ನನಗೆ ಇಷ್ಟೇ ರಿವಾರ್ಡ್ ಸಿಗೋದು ಅಂತ. ಹಾಗಾಗಿ ಅವನೇನು ಮಾಡ್ತಾನೆ, ರಿಸ್ಕ್ ಮ್ಯಾನೇಜ್ಮೆಂಟ್ನ ಕಡೆ ಹೆಚ್ಚು ಗಮನವನ್ನು ಕೊಡ್ತಾನೆ. ಆ 50 rupees ಪ್ರೀಮಿಯಮನ್ನು ಪಾಕೆಟ್ ಮಾಡಬೇಕು ಅಂತೇಳಿ ಅವನು ಒಂದಷ್ಟು ರಿಸ್ಕನ್ನು ಪಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಅವನು 50 rupees ಆಪ್ಷನನ್ನು ಇವತ್ತು ಸೆಲ್ ಮಾಡ್ತಾನೆ, ಅದನ್ನು ಅವನು ಆ ಕಂಪ್ಲೀಟ್ 50 rupees ಪಡಿಬೇಕು ಅಂತೇಳಿದ್ರೆ ಅವನು ಎಕ್ಸ್ಪೈರಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅವನು ಓವರ್ ನೈಟ್ ಕ್ಯಾರಿ ಮಾಡಬೇಕಾಗುತ್ತೆ. ಅವನಂತರ ಕೇವಲ 1.5 lakh ಕ್ಯಾಪಿಟಲ್ ಇದೆ, ಅವನು ಕೇವಲ ಒಂದು ಲಾಟನ್ನು ಮಾತ್ರ ಸೆಲ್ ಮಾಡಲಿಕ್ಕೆ ಆಗತ್ತೆ ಅಂತಾದರೆ ಅವನು ಅದನ್ನು ಓವರ್ ನೈಟ್ ಕ್ಯಾರಿ ಮಾಡಲ್ಲ. ಇನ್ ಕೇಸ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ಅದನ್ನು ಓವರ್ ನೈಟ್ ನೇಕೆಡ್ ಪೊಸಿಷನನ್ನು ಕ್ಯಾರಿ ಮಾಡಲ್ಲ. ಯಾಕಂತ ಹೇಳಿದ್ರೆ ಅವನ ಅಪೋಸಿಟ್ ಡೈರೆಕ್ಷನಲ್ಲಿ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಯಿತು ಅಂತೇಳಿ ಅವನಿಗೆ ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಎಷ್ಟು ಕೂಡ ಲಾಸ್ ಆಗ್ಬೋದು, ಅವನ ಅಪೋಸಿಟ್ ಡೈರೆಕ್ಷನಲ್ಲಿ ಮಾರ್ಕೆಟ್ ಎಷ್ಟು ಕೂಡ ಮೂವ್ ಆಗ್ಬೋದು, ಅವನಿಗೆ ಎಷ್ಟು ಕೂಡ ಲಾಸ್ ಅನ್ನು ಕೊಡ್ಬೋದು. ಹಾಗಾಗಿ ಒಂದು, ಅವನು ನೇಕೆಡ್ ಆಗಿ ನೆಕ್ಸ್ಟ್ ಡೇ ಕ್ಯಾರಿ ಮಾಡಲ್ಲ, ಲಿಮಿಟೆಡ್ ಕ್ಯಾಪಿಟಲ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ಅವನು ಹೆಜ್ಜನ್ನು ಮಾಡಿಕೊಂಡು ಒಂದು ತನ್ನ ಲಾಸನ್ನು ಲಿಮಿಟ್ ಮಾಡಿಕೊಂಡು ಪೊಸಿಷನನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡ್ಬೋದು. ಹೆಜ್ ಮಾಡಿಕೊಂಡು ತನ್ನ ಲಾಸನ್ನು ಲಿಮಿಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ಅವನ ರಿಸ್ಕ್ ಮ್ಯಾನೇಜ್ಮೆಂಟ್ ಬೆಟರ್ ಆಗುತ್ತೆ. ಅಥವಾ ಇನ್ ಕೇಸ್ ಅವನು ನೇಕೆಡ್ ಆಗಿ ನೆಕ್ಸ್ಟ್ ಡೇ ಕ್ಯಾರಿ ಮಾಡ್ದ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಅವನ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಯಿತು, ಅವನು ಸೆಲ್ ಮಾಡಿದಂಥ 50 rupees ಆಪ್ಷನ್ 100 rupees ಹೋಯಿತು, ಅವನು 100 rupees ಅದನ್ನು ಬೈ ಮಾಡ್ತಾನೆ, ಲಾಸನ್ನು ಬುಕ್ ಮಾಡ್ಕೊಳ್ತಾನೆ. ಇಲ್ಲಿ 100 rupees ಲಾಸ್ ಆಗುತ್ತೆ ಅವನಿಗೆ, 5000 rupees ಲಾಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವನ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದ್ದಂಥದ್ದು 2500 rupees, ಅವನು ಇಲ್ಲಿ 5000 ರಿಸ್ಕನ್ನು ತಗೊಂಡ. ಅವನ ಆಪ್ಷನ್ 50 rupees 150 ಮೂವ್ ಆಗಬೇಕು ಅಂತೇಳಿ ನೆಕ್ಸ್ಟ್ ಡೇ ಮಾರ್ಕೆಟ್ ಅವನಿಗೆ ಅಪೋಸಿಟ್ ಆಗಿ ತುಂಬ ಮೂವ್ ಆಗಬೇಕಾಗುತ್ತೆ. ನಾವು ನಿಫ್ಟಿ ಎಕ್ಸಾಂಪಲನ್ನು ತಗೊಳ್ಳೋದಾದ್ರೆ 50 rupees ಆಪ್ಷನ್ 150 rupees ಮೂವ್ ಆಗಬೇಕು ಅಂತೇಳಿ, ಅಟ್ಲೀಸ್ಟ್ ಅವನ ಅಪೋಸಿಟ್ ಡೈರೆಕ್ಷನಲ್ಲಿ ಮಾರ್ಕೆಟ್ 200 points ಅಧಿಕ ಮೂವನ್ನು ಅವನ ಆಪೋಸಿಟ್ ಡೈರೆಕ್ಷನಲ್ಲಿ ಕೊಡಬೇಕಾಗುತ್ತೆ. ಸೊ ಒಂದು OTM ಆಪ್ಷನ್ ಇರುತ್ತೆ 50 rupees, ಅದು ಇಂದ ಮನಿ ಆಗಬೇಕು ಅಂತೇಳಿದ್ರೆ ಅಟ್ಲೀಸ್ಟ್ 200 points ಅಧಿಕ ಮೂವನ್ನು ಅವನ ಆಪೋಸಿಟ್ ಡೈರೆಕ್ಷನಲ್ಲಿ ಕೊಡಬೇಕಾಗುತ್ತೆ. ಆಗ ಮಾತ್ರ ಅವನು ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಅವನು ಒಂದು ಪೊಸಿಷನನ್ನು ಹೆಜ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಇನ್ನೊಂದಿಷ್ಟು ಕ್ಯಾಪಿಟಲನ್ನು ನೆಕ್ಸ್ಟ್ ಆ ಪೊಸಿಷನನ್ನು ಮ್ಯಾನೇಜ್ ಮಾಡಲಿಕ್ಕೆ, ರಿಸ್ಕನ್ನು ತೊಗೊಂಡದ್ದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇಟ್ಕೊಳ್ಬೋದು. ಇಲ್ಲಿ ಅವನ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಬೆಟರ್ ಆಗುತ್ತೆ. ಯಾಕಂತೇಳಿದ್ರೆ ಅವನಿಗೆ ಆಲ್ರೆಡಿ ಗೊತ್ತಿದೆ ನನಗೆ ಪ್ರಾಫಿಟ್ ಮ್ಯಾಕ್ಸಿಮಮ್ ಆಗುವಂಥದ್ದು ಇಷ್ಟೇ ಅಂತ. ಹಾಗಾಗಿ ಅವನು ರಿಸ್ಕನ್ನು ಮ್ಯಾನೇಜ್ ಮಾಡೋದ್ರ ಕಡೆ ಗಮನವನ್ನು ಕೊಡ್ತಾನೆ. ಯಾಕಂತೇಳಿದ್ರೆ ಅನ್ಲಿಮಿಟೆಡ್ ರಿಸ್ಕನ್ನು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಸ್ಮಾಲ್ ಪ್ರಾಫಿಟನ್ನು ಇಟ್ಕೊಂಡು ಅನ್ಲಿಮಿಟೆಡ್ ಲಾಸನ್ನು ತಗೊಂಡ್ರೆ ಅದು ಬೆಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ಬೆಟರ್ ಟ್ರೇಡ್ ಆಗೋದಿಲ್ಲ. ಹಾಗಾಗಿ ಅವನು ರಿಸ್ಕ್ ಮ್ಯಾನೇಜ್ ಮಾಡೋದ್ರ ಕಡೆ ಗಮನವನ್ನು ಕೊಟ್ಟಿರ್ತಾನೆ. ಬಟ್ ಆಪ್ಷನ್ ಬೈಯರ್ಗೆ ಏನಾಗುತ್ತೆ, ಇಲ್ಲಿ ರಿಸ್ಕ್ ಲಿಮಿಟೆಡ್ ಆಗಿರುತ್ತೆ, ರಿಟರ್ನ್ ಅನ್ಲಿಮಿಟೆಡ್ ಆಗಿ ತೋರ್ತಾ ಇರುತ್ತೆ. ಥಿಯರಿಟಿಕಲಿ ರಿಟರ್ನ್ ಅನ್ಲಿಮಿಟೆಡ್ ಆಗಿ ತೋರ್ತಾ ಇರುತ್ತೆ. ಆಗ ಅವನು ಏನು ಮಾಡ್ತಾನೆ, ಜಾಸ್ತಿ ಕ್ವಾಂಟಿಟಿಯನ್ನು ಬೈ ಮಾಡ್ತಾನೆ. ಇನ್ ಕೇಸ್ ನೆಕ್ಸ್ಟ್ ಡೇ ಅಟ್ಲೀಸ್ಟ್ 50-60 rupees
ಆಪ್ಷನ್ ಬೈಯರ್ನ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಮಾರ್ಕೆಟ್ ಮೂವ್ ಆಯಿತು ಅಂತೇಳಿ ಅವನು ಬೈ ಮಾಡಿದಂಥ ಆ 100 ರುಪೀಸ್ ಆಪ್ಷನ್ ಏನಿದೆ ಈಸಿಯಾಗಿ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ, ಮೋರ್ ದೆನ್ 50 to 60 ರುಪೀಸ್ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ, ಅವನಲ್ಲಿ ಈಸಿಯಾಗಿ ಲಾಸ್ ಮಾಡ್ಕೊಳ್ತಾನೆ. ಯಾಕಂತೇಳಿದ್ರೆ ಒಂದು ಟೈಮ್ ಡಿಕೇನ ಎಫೆಕ್ಟ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಮಾರ್ಕೆಟ್ ಇವನ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಿರುತ್ತೆ, ಎ ಟಿ ಎಮ್ ಆಪ್ಷನ್ ಅವನ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಿರುತ್ತೆ. ಹಾಗಾಗಿ ಒಂದು ಸ್ಮಾಲ್ ಮೂವ್ ಕೂಡ ಇವನ ಆಪೋಸಿಟ್ ಡೈರೆಕ್ಷನಲ್ಲಿ ಆಪ್ಷನ್ ಬೈಯರ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಸ್ಮಾಲ್ ಮೂವ್ ಕೂಡ ಅವನಿಗೆ ಬಿಗ್ ಲಾಸ್ ಅನ್ನು ಕೊಡುತ್ತೆ. ಸೊ ಹಾಗಾಗಿ ಅವನು ಈಸಿಯಾಗಿ ಈ ಟ್ರೇಡಲ್ಲಿ 6 to 7,000 ರುಪೀಸ್ ಲಾಸ್ ಅನ್ನು ಮಾಡ್ಕೊಳ್ತಾನೆ ಇನ್ ಕೇಸ್ ಒಂದು ಸ್ಮಾಲ್ ಅವನ ಡೈರೆಕ್ಷನಲ್ಲಿ ಆಪೋಸಿಟ್ ಮೂವ್ ಆಯಿತು ಅಂತಿದೆ. ಬಟ್ ಆಪ್ಷನ್ ಸೆಲ್ಲರ್ನ ಕೇಸಲ್ಲಿ ಏನಾಗಬೇಕಾಗತ್ತೆ, ಅವನಿಗೆ ಲಾಸ್ ಅನ್ನು ಕೊಡಬೇಕು ಅಂತಿದೆ, ಒಂದು ವೈಲ್ಡ್ ಮೂವ್ ಅನ್ನು ಕೊಡಬೇಕಾಗತ್ತೆ, ಒಂದು ಸ್ಟ್ರಾಂಗ್ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಅನ್ನು ಕೊಡಬೇಕಾಗತ್ತೆ, ಆಗ ಮಾತ್ರ ಅವನಿಗೆ ಲಾಸ್ ಆಗುತ್ತೆ. ಹೀಗೆ ಆಪ್ಷನ್ ಬೈ ಅಲ್ಲಿ ಲಾಸ್ ಅನ್ನು ಮಾಡ್ಕೊಂಡಾಗ ಅವನಿಗೆ ಅದು ಸೈಕಲಾಜಿಕಲಿ ಎಫೆಕ್ಟ್ ಆಗುತ್ತೆ. ಅವನೇನು ಮಾಡ್ತಾನೆ, ಆ ಲಾಸ್ ಅನ್ನು ರಿಕವರ್ ಮಾಡಲಿಕ್ಕೆ ಇನ್ನೊಂದಿಷ್ಟು ಟ್ರೇಡ್ಗಳನ್ನು ಮಾಡ್ತಾನೆ, ಅಲ್ಲಿ ಕೂಡ ಕಳ್ಕೊಳ್ಳುತ್ತೆ, ಅಥವಾ ಅವನು ಲಾಜಿಕ್ ಇಲ್ಲದೆ ಟ್ರೇಡ್ಗಳನ್ನು ಮಾಡ್ತಾನೆ. ನಾನು ಈ ಹಿಂದೆ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಒಂದು ಪ್ರಾಪರ್ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡೋದಿಲ್ಲ, ಇನ್ನು ಹೆಚ್ಚು ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ತಾನೆ ಆ ಲಾಸನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ. ಬಟ್ ಆಪ್ಷನ್ ಸೆಲ್ಲರ್ನ ಕೇಸಲ್ಲಿ ಏನಾಗುತ್ತೆ, ಆಪ್ಷನ್ ಸೆಲ್ಲಿಂಗನ್ನು ಮಾಡಲಿಕ್ಕೆ ಕ್ಯಾಪಿಟಲ್ ಹೆಚ್ಚು ಬೇಕಾಗೋದ್ರಿಂದ ಅವನಿಗೆ ಪೊಸಿಷನ್ ಸೈಜಿಂಗನ್ನು ತುಂಬ ಜಾಸ್ತಿ ಮಾಡಲಿಕ್ಕಾಗೋದಿಲ್ಲ, ಜಾಸ್ತಿ ಮಾಡಬೇಕು ಅಂತಿದ್ರೆ ಅವನಿಗೆ ಹ್ಯೂಜ್ ಕ್ಯಾಪಿಟಲ್ ಬೇಕಾಗುತ್ತೆ. ಬಟ್ ಆಪ್ಷನ್ ಬೈಯರ್ನ ಕೇಸಲ್ಲಿ ಹಾಗಾಗೋದಿಲ್ಲ. ಹಾಗಾಗಿ ಆಪ್ಷನ್ ಸೆಲ್ಲರ್ಗೆ ಒಂದು ಡಿಸಿಪ್ಲಿನ್ ವೇಯಿಂದ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ಅವನಿಗೆ ಲಾಸ್ ಆಯಿತು ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ ಇಮಿಡಿಯೇಟ್ಲಿ ಅವನಿಗೆ ತನ್ನ ಪೊಸಿಷನನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅವನಿಗೆ ಕ್ಯಾಪಿಟಲ್ ಕೂಡ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಅವನೊಂದು ಡಿಸಿಪ್ಲಿನ್ ವೇಯಿಂದ ಪೊಸಿಷನ್ ಸೈಜಿಂಗನ್ನು ಮಾಡ್ತಾನೆ, ಅಥವಾ ಅವನು ಆಪ್ಷನನ್ನು ಸೆಲ್ ಮಾಡಿದ ತಕ್ಷಣವೇ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾನೆ. ಯಾಕಂತೇಳಿ ಅವನಿಗೆ ರಿವಾರ್ಡ್ ಆಲ್ರೆಡಿ ಗೊತ್ತಿರುತ್ತೆ, ಅಟ್ ಎನಿ ಕಾಸ್ಟ್ ನನಗೆ ಮ್ಯಾಕ್ಸಿಮಮ್ ಸಿಗೋದು ಇಷ್ಟೇ ಅಂತ. ಬಟ್ ಆಪ್ಷನ್ ಬೈ ಇದಕ್ಕೆ ಕಂಪ್ಲೀಟ್ ಆಗಿ ಆಪೋಸಿಟ್ ಥಿಂಕ್ ಮಾಡ್ತಾನೆ, ಅವನು ಕೇವಲ ರಿವಾರ್ಡ್ನ ಬಗ್ಗೆ ಥಿಂಕ್ ಮಾಡ್ತಾನೆ, ರಿಸ್ಕ್ ಬಗ್ಗೆ ಥಿಂಕ್ ಮಾಡೋಲ್ಲ. ರಿಸ್ಕ್ ನನ್ನ ರಿಸ್ಕ್ ಲಿಮಿಟೆಡ್ ಇದೆ, ಹೆಚ್ಚೇನೂ ಪ್ರಾಬ್ಲಮ್ ಇಲ್ಲ ಅಂತ ಥಿಂಕ್ ಮಾಡ್ತಾನೆ. ಬಟ್ ಆ್ಯಸ್ ಅ ಆಪ್ಷನ್ ಬೈಯರ್ ನಾವೇನು ಥಿಂಕ್ ಮಾಡಬೇಕು ಕೇಳಿದರೆ ಆಪ್ಷನ್ ಸೆಲ್ಲರ್ನ ಹಾಗೆ ಥಿಂಕ್ ಮಾಡಬೇಕಾಗುತ್ತೆ, ರಿಸ್ಕ್ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ, ರಿವಾರ್ಡ್ ಕಡೆ ಅಲ್ಲ. ನಾವು ರಿಸ್ಕನ್ನು ಮ್ಯಾನೇಜ್ ಮಾಡಿದಾಗ ರಿವಾರ್ಡ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಆಪ್ಷನ್ ಬೈಯರ್ ಏನು ಮಾಡ್ತಾನೆ, ಪ್ರತಿಯೊಂದು ಆಪ್ಷನನ್ನು ಬೈ ಮಾಡಿದಾಗ ಅವನು ಅದನ್ನು ಡಬಲ್ ಮಾಡುವಂಥದ್ದು ಅಥವಾ ಅದರಲ್ಲಿ 100% 200% ರಿಟರ್ನನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಬಟ್ ಅದು ಎಲ್ಲ ಕೇಸಲ್ಲಿ ಪಾಸಿಬಲ್ ಆಗೋದಿಲ್ಲ. ಸೊ ನಾವು ಆಪ್ಷನ್ ಬೈಯರ್ ಆಗಿ ಮಾರ್ಕೆಟನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತೇಳಿ ಆಪ್ಷನ್ ಸೆಲ್ಲರ್ನ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕಾಗತ್ತೆ. ಸೊ ಅನ್ಲಿಮಿಟೆಡ್ ರಿವಾರ್ಡನ್ನು ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಪ್ರತಿಯೊಂದು ಟ್ರೇಡಲ್ಲಿ ಒಂದು ನಿರ್ದಿಷ್ಟವಾದ ರಿಸ್ಕ್ ರಿವಾರ್ಡನ್ನು ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ, ಅದಕ್ಕನುಗುಣವಾಗಿ ಟ್ರೇಡಿಂಗನ್ನು ಮಾಡಬೇಕಾಗತ್ತೆ. ಆಪ್ಷನ್ ಸೆಲ್ಲರ್ ರೀತಿ ಪೊಸಿಷನ್ ಸೈಜಿಂಗನ್ನು ಮಾಡಬೇಕಾಗತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಕಡಿಮೆ ಕ್ಯಾಪಿಟಲ್ ಸಾಕಾಗತ್ತೆ ಅಂತ ತಮ್ಮ ಹತ್ರ ಇರುವ ಹಣವನ್ನೆಲ್ಲ ತಗೊಂಡು ಹೆಚ್ಚು ಕ್ವಾಂಟಿಟಿಯನ್ನು ಬೈ ಮಾಡೋದಲ್ಲ. ಲಿಮಿಟೆಡ್ ರಿಸ್ಕ್ ಅಂತೇಳಿದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕಂಪ್ಲೀಟ್ ಹಣ ಇಲ್ಲಿ ಹೋಗುತ್ತೆ, 100% ಹಣ ಹೋಗುತ್ತೆ, ಇದು ಖಂಡಿತವಾಗಿ ಲಿಮಿಟೆಡ್ ರಿಸ್ಕ್ ಅಲ್ಲ. ಸೊ ಹಾಗಾಗಿ ನಾವು ಆಪ್ಷನ್ ಬೈ ಮಾಡುವಾಗ ಒಂದು ಆಪ್ಷನ್ ಸೆಲ್ಲರ್ನ ರೀತಿಯಲ್ಲಿ ಥಿಂಕಿಂಗನ್ನು ಮಾಡಿಕೊಂಡು ಮಾರ್ಕೆಟನ್ನು ಅಪ್ರೋಚನ್ನು ಮಾಡಿದಾಗ ಅಲ್ಲಿ ಹಣವನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.